ಹನ್ನೊಂದು ಕ್ಷೇತ್ರದಲ್ಲಿ ಕಡೆಯ ಕ್ಷೇತ್ರ ಟಿ ಟಿನರ್ಸಿಪುರ ವಿಧಾನಸಭಾ ಕ್ಷೇತ್ರ ಇದು ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಭಾರತಿ ಶಂಕರ್ ಅಥವಾ ಅರವಿಂದ್ ಮಂಡ್ಯಂಗ್ಲದ ಮದ್ದೂರ್ನ ಅರವಿಂದ್ ಅವರು ಅಲ್ಲಿ ಇದ್ ಮಾಡಬಹುದು ಹಾಗೆ ಕಾಂಗ್ರೆಸ್ ಇಂದ ಮಹಾದೇವಪ್ಪ ಅಥವಾ ಸುನಿಲ್ ಬೋಸ್ ನಂಜನ್ ಗೂಡಲ್ ರಿಜೆಕ್ಟ್ ಮಾಡಿ ಕಳ್ಸರೆ ಮಹಾದೇವಪ್ಪ ಇಲ್ಲಿ ಬರ್ತಾರೆ ಅಲ್ಲಿ ಕೊಟ್ರೆ ಇಲ್ಲಿ ಸುನಿಲ್ ಬೋಸ್ ನಿಲ್ತಾರೆ ಬಂದ್ಮೇಲೆ ಇನ್ನೇನೋ ಅವರದು ಹಂಗೆ ಕಡೆ ಚುನಾವಣೆ ಯತೀಂದ್ರ ತೋರದಂತ ಧಾರಾಳತನವನ್ನ ಇಲ್ಲಿ ಬೋಸ್ ತೋರದ ತೋರೋದ್ ನನಗೇನೋ ಡೌಟ್ ಇದೆ ಹೌದಾ ಬಟ್ ಹಂಗಂದ್ರೆ ಪಾರ್ಟಿ ನೋಡಿದಾಗ ಮಹದೇವಪ್ಪ ಮಹದೇವಪ್ಪತ್ತುವನ್ಗೆ ನಂಜುಗೂಡಲ್ ಕೊಟ್ರೆ ಮಹದೇವಪ್ಪ ಇಲ್ಲಿ ಬರ್ತಾರೆ ಮಹದೇವಪ್ಪನ್ಗೆ ನಂಜುಗೂಡಲ್ ಸಿಕ್ಕಿದ್ರೆ ಬೋಸ್ ಕಿಲ್ ಆಗತ್ತೆ ಬಟ್ ಅಲ್ಲಿ ಆಗ ಡೌಟ್ ಇರೋ ಕಾರಣ ಮಹದೇವಪ್ಪ ಟಿನ್ಸ್ಪಿ ಜೆಡಿಎಸ್ ಅಶ್ವಿನಿ ಕುಮಾರ್ ಅಶ್ವಿನಿ ಕುಮಾರ್ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ಆಗಿ ಬೆಳೆದ್ಬಿಟ್ಟವ್ರೆ ಪ್ರಬಲ್ ರಾಗ ಅವ್ರೆ ಪಕ್ಷ ಒಂದ್ಸಾರಿ ಅವಕಾಶ ಕೊಟ್ಟಾಗ ಹೇಗೆ ನಾವು ಬೆಳೆಯಬೇಕು ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ಅಶ್ವಿನ್ ಕುಮಾರ್ ಅಶ್ವಿನ್ ಕುಮಾರ್ ಅಶ್ವಿನ್ ಬೆಳೆದಿದ್ದಾರೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಟಿ ನರಸಿಪುರದಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಕಾಸ್ ಆಫ್ ಕಾಂಗ್ರೆಸ್ ಗೊಂದಲ ಇರೋದ್ರಿಂದ ಬಿಜೆಪಿ ಅಷ್ಟೊಂದು ಪ್ರಬಲವಾಗಿಲ್ಲದ ಕಾರಣ ಜೆಡಿಎಸ್ನ ಅಶ್ವಿನ್ ಕುಮಾರ್ ಟಿಆರ್ಸಿಪುರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ಒಂದ್ ವೇಳೆ ಟಿ ಓಕೆ ಮಹದೇವಪ್ಪ ಅಲ್ಲಿರಪ್ಪ ನಂಜನಗೂಡಲ್ಲಿ ಸುನೀಲ್ ಬೋಸ್ ಕೊಟ್ರೆ ಫೈಟ್ ಆಗಬಹುದಾಗಿ ಅಶ್ವಿನ್ ಕುಮಾರ್ ಸುನಿಲ್ ಬೋಸ್ ಮಹದೇವಪ್ಪ ಮತ್ತು ಸುನೀಲ್ ಬೋಸ್ ನಡುವಿನ ಶಕ್ತಿ ಸ್ಪ್ಲಿಟ್ ಆಗತ್ತೆ ಯಾಕಂದ್ರೆ ಶ್ರೀನಿವಾಸ ಇಲ್ಲ ಏನ್ ಅಶ್ವಿನ್ ಕುಮಾರ್ ಸಾಮಾನ್ಯ ವ್ಯಕ್ತಿ ಏನಲ್ಲ ಮಹದೇವಪ್ಪ ಬಂದ್ರೆ ಮಾತ್ರ ಟಫ್ ಫೈಟ್ ಆಗುತ್ತೆ ಸುನಿಲ್ ಬೋಸ್ ಕೊಟ್ರೆ ಸೋಲ್ತಾರೆ ಅಂತ ಇದೆ ಬಟ್ ಸದ್ಯಕ್ಕೆ ಮಹದೇವಪ್ಪ ಬರ್ಲಿ ಯಾರೇ ಬಂದು ಅಶ್ವಿನ್ ಕುಮಾರ್ ಮುನ್ನಡೆನ ಕಾಯ್ಕೊಂಡು ಕಾಯ್ದುಕೊಂಡಿದ್ದಾರೆ ಕಾಯ್ದುಕೊಂಡಿದ್ದ ಸದ್ಯ ಒಟ್ಟಾರೆ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಡಿಸೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಎರಡು ಕಾಂಗ್ರೆಸ್ ಐದು ಜೆಡಿಎಸ್ ನಾಲ್ಕರಲ್ಲಿ ಮುನ್ನ ಕಾಯ್ದುಕೊಂಡಿದೆ ಅಕ್ಟೋಬರ್ ಬಿಜೆಪಿ ಎರಡಿತ್ತು ಕಾಂಗ್ರೆಸ್ ಏಳು ಜೆಡಿಎಸ್ ಎರಡಿತ್ತು ಅಂಡ್ ನವೆಂಬರ್ ಒಂದು ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಬಟ್ ಈ ಬಾರಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ